ಚೆಟ್ಟಳ್ಳಿಯ ಶ್ರೀಮಂಗಲ ಭಗವತಿ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಮೂರು ದಿನಗಳ ಉತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಏಪ್ರಿಲ್ 11ರಂದು ರಾತ್ರಿ ದೇವಾಲಯದಲ್ಲಿ ಶುದ್ಧ ಕಳಶ ಪೂಜೆಯ ಬಳಿಕ ದೀಪವನ್ನು ದೇವರ ಸ್ತಂಭದಲ್ಲಿ ಇಡಲಾಯಿತು. ಬಳಿಕ ದುಡಿಕೊಟ್ಟು ಹಾಡಿನೊಂದಿಗೆ ದೇವಾಲಯದ ಸುತ್ತ ಚೌರಿಯಾಟ ನಡೆಯಿತು. ಏಪ್ರಿಲ್ 14ರ ಪಟ್ಟಣಿ ಹಬ್ಬದಂದು ಬೆಳಗ್ಗೆ ಪುತ್ತರಿರ ಕುಟುಂಬದ ಜಾಗದಲ್ಲಿರುವ ಭಗವತಿ ದೇವರ ಮೂಲ ನೆಲೆಗೆ ಅರ್ಚಕರು ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ 2 ಗಂಟೆಗೆ ಮುಳ್ಳಂಡ ಐನ್ ಮನೆಯಿಂದ ಎತ್ತು ಪೋರಾಟದೊಂದಿಗೆ ದೇವಾಲಯಕ್ಕೆ ದೇವ ಭಂಡಾರ ತರಲಾಯಿತು. ಅಲಂಕೃತಗೊಂಡಿದ್ದ ಪೋವೋದಿಗೆ ವಿಶೇಷ ಪೂಜೆ ನೆರವೇರಿತು. ನಂತರ ದೇವಾಲಯ ಹಾಗೂ ಬೊಳಕು ಮರದ ಸುತ್ತಲೂ ಚೌರಿಯಾಟ ನಡೆಯಿತು. ಏಪ್ರಿಲ್ 15ರ ದೊಡ್ಡ ಹಬ್ಬದಂದು ಮಧ್ಯಾಹ್ನ ದೇವರ ಭಂಡಾರ ತಂದು ಸಂಪ್ರದಾಯದಂತೆ ಚೌರಿಯಾಟು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ತೆಂಗೆಪೋರಿ ಎಂಬ ತೆಂಗಿನಕಾಯಿ ಕೀಳುವ ಸ್ಪರ್ಧೆ ನಡೆಯಿತು. ಬಳಿಕ ದೇವರಿಗೆ ಭಂಡಾರ ಅರ್ಪಿಸಿ ದೀಪವನ್ನು ಗರ್ಭಗುಡಿಯಲ್ಲಿ ಇಡಲಾಯಿತು. ಏಪ್ರಿಲ್ 16ರಂದು ಬೆಳಗ್ಗೆ ದೇವರಿಗೆ ಶುದ್ಧ ಕಳಶ ಪೂಜೆಯ ನಂತರ ದುಡಿಕೊಟ್ಟು ಹಾಡಿನೊಂದಿಗೆ ದೇವ ಭಂಡಾರವನ್ನು ಮುಳ್ಳಂಡ ಐನ್ ಮನೆಗೆ ತಂದು ಒಪ್ಪಿಸಿದ ನಂತರ ಅನ್ನಸಂತರ್ಪಣೆ ಮೂಲಕ ಉತ್ಸವಕ್ಕೆ ತೆರೆ ಬಿದ್ದಿತು.